ಏಳನೇ ವೇತನ ಆಯೋಗ ಜಾರಿಗೆ ಒತ್ತಾಯಿಸಿ ಮನವಿ. ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಸರ್ಕಾರಿ ಆದೇಶ ಮಾಡಬೇಕು ಎಂದು ಆಗ್ರಹಿಸಿ ಲಕ್ಷ್ಮೇಶ್ವರ ತಹಶೀಲ್ದಾರರಾದ ವಾಸುದೇವ ಸ್ವಾಮಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಲಕ್ಷ್ಮೇಶ್ವರ ತಾಲೂಕು ಘಟಕದಿಂದ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ತಹಶೀಲ್ದಾರಾದ ವಾಸುದೇವ ಸ್ವಾಮಿ ಅವರು ಮಾತನಾಡಿ, ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸರ್ಕಾರಕ್ಕೆ ತಿಳಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಡಿಎಚ್ ಪಾಟೀಲ, ಪ್ರಧಾನ ಕಾರ್ಯದರ್ಶಿ ಎಂಎ ನದಾಪ, ಪ್ರಾಶಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಿಎಸ್ ಹರ್ಲಾಪುರ, ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ ನೇಕಾರ, ಸರ್ವ ಸಂಘಗಳ ಗೌರವಾಧ್ಯಕ್ಷರಾದ ಬಿಎಂ ಕುಂಬಾರ, ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷರಾದ ಎಫ್ಎಸ್ ಕಳವಾರ, ಗೌರವಾಧ್ಯಕ್ಷರಾದ ಎಂಎಸ್ ಕೊಕ್ಕರಗುಂಡಿ, ಪದವೀಧರ ನೌಕರರ ಸಂಘದ ಅಧ್ಯಕ್ಷರಾದ ಎಂಡಿ ವಾರದ, ಪ್ರೌಶಾಶಿಸಂ ಅಧ್ಯಕ್ಷರಾದ ಎಎನ್ ಮುಳಗುಂದ, ಎಚ್ಎಂ ಗುತ್ತಲ, ಬಸವರಾಜ ಎಂ ಯರಗುಪ್ಪಿ, ಎಂಎಸ್ ಹಿರೇಮಠ, ಎಸ್ಬಿ ಅಣ್ಣಿಗೇರಿ, ಎಂಎಸ್ ಸಾಕಲಬ್ಬಿ, ಎಂಎನ್ ಭರಮಗೌಡ, ಸತೀಶ್ ಬೋಮಲೆ, ಆನಂದ ಮುಳಗುಂದ, ಮೈತ್ರಾದೇವಿ ಹಿರೇಮಠ, ಗುರು ಹವಳದ, ಲಕ್ಷ್ಮವ ನಂದೆಣ್ಣವರ, ಗೀತಾ ಹಳೆಯಾಳ, ಎಡಿ ಸೋಮನಕಟ್ಟಿ, ಆರ್ಬಿ ಜೋಶಿ, ಪಿಪಿ ಹಿರೇಮಠ, ಶ್ರೀಪಾಲ ಗೊಂಗಡಿ, ಫಕ್ಕೀರೇಶ ಡಂಬಳ, ಮುತ್ತು ಹುಬ್ಬಳ್ಳಿ, ಅಜಿತ್ ಬಾಣದ ಹಾಗೂ ಇನ್ನಿತರ ಸಂಘಟನೆಗಳ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಸರಕಾರಿ ನೌಕರರು ಇದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ. ಯಾವುದು ಸರ್ಕಾರ ಅನೇಕ ಯೋಜನೆಗಳು ಕೊಡ್ತಾ ನಮ್ಮ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದ್ರೆ ಈ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಜಾರಿ ಆಗೋದು ನೌಕರಿಂದ ಸಾಧ್ಯ ಅಂತಾದ್ರೆ ನಾವು ಸುಮ್ಮನೆ ಇಟ್ಕೊಂಡ್ರೆ ಸಾಧ್ಯ ಆಗುತ್ತೆ. ಉಗ್ರವಾದಂಥ ಹೋರಾಟವನ್ನು ಪ್ರಾರಂಭಿಸಿ ಚಿಕ್ಕಮಗಳೂರಿನಲ್ಲಿ ಅತಿ ಉಗ್ರವಾದ ನಿರ್ಣಯ ತಗೊಂಡು ಪ್ರಥಮವಾಗಿ ನಾವೆಲ್ಲ ಈ ಅಧಿವೇಶನ